ಅನ್ನಿಗೇರಿಯ ತಾಲೂಕು ಪಂಚಾಯಿತಿ ಮಲ್ಲರೆಡ್ಡಿ ಹುರುಕಟ್ಟಿ ಹಿರಿಯರ ಪರಿಶ್ರಮ ಹಾಗೂ ನೂತನ ತಾಲೂಕು ಹೋರಾಟ ಸಮಿತಿ ಸದಸ್ಯರ ನಿರಂತರ ಹೋರಾಟದ ಫಲವಾಗಿ ಪಟ್ಟಣ ತಾಲೂಕಾಗಿದ್ದು ಮೇಲ್ದರ್ಜೆಗೇರಿದ್ದು ಜನರಿಗೆ ಅನುಕೂಲವಾಗಿದೆ ಎಂದು ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಅನ್ನಿಗೇರಿ ಪುರಸಭೆ ಯಾರ ಸಲ ಅಧಿಕಾರ ಮಾಡಿದ್ವಿ, ಅನ್ನಿಗೇರಿ ತಾಲೂಕು ಪಂಚಾಯಿತಿ ನೂತನ ಸ್ಟಾರ್ಟ್ ಆಯ್ತು ಅಥವಾ ಜೆ ಡಿ ಎಸ್ ಅಧಿಕಾರದಿಂದ ಮಲ್ಲಪ್ಪ ಕುರಟ್ಟಿ ಅವರು ನಿರ್ಮಲ ಗಣಿಗರ್ ಅವರು ಉಪಾಧ್ಯಕ್ಷರಾಗಿ ಇವತ್ತು ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂತೋಷದ ದಿನ ಅಂತ ಹೇಳಿಕ್ ಬಯಸ್ತಾನೆ. ಇವತ್ತು ಪಕ್ಷಾತೀತವಾಗಿದೆ ವೇದಿಕೆ ಮೇಲೆ, ಅದು ಪ್ರಶ್ನೆ ಇಲ್ಲ. ಆದ್ರೆ ನನಗೊಂದು ಹೆಮ್ಮೆ ಅಲ್ಲ, ನಮ್ಮ ಪಾರ್ಟಿಯವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿರೋಣ ಅಂತ ಭಾವನೆ ಆಟೋಮೆಟಿಕ್ಲಿ ಇರ್ತದೆ. ಅದ್ರ ಬಗ್ಗೆ ಏನು ರಾಜಕಾರಣ ಹೊರತುಪಡಿಸಿ ಇರಂಗಿಲ್ಲ ಅನ್ನೋಂತ ಮಾತನ್ನು ಹೇಳಿ ಇವತ್ತು ಏನು ಕಲ್ಲೂರು ಅವ್ರು ಹೇಳಿದ್ರು ಪಟ್ಟಿ ನಾ ಮಾತು ರಿಪೀಟ್ ಮಾಡಕ್ ಹೋಗೋಲ್ಲ. ಸ್ಥಳೀಯ ಬಸ್ ನಿಲ್ದಾಣದ ಹತ್ತಿರ ಇರುವ ನಾಡ ತಾರಾಲಯದಲ್ಲಿ ನೂತನ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇನ್ನು ಬಾಕಿ ಉಳಿದ ತಾಲೂಕು ಹಂತದ ಕಚೇರಿಗಳು ಆದಷ್ಟು ಬೇಗನೆ ಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿ ಎಂದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಿವಾನಂದ್ ಕರಿಗಾರ್ ಮಾತನಾಡಿ, ನೂತನ ತಾಲೂಕು ಪಂಚಾಯಿತಿಗೆ ಬೇಕಾಗುವ ಮೂಲಭೂತ ಸೌಲಭ್ಯಗಳನ್ನು ಜಿಲ್ಲಾ ಪಂಚಾಯಿತಿಯಿಂದ ಆದಷ್ಟು ಬೇಗನೆ ಒದಗಿಸಲಾಗುವುದು, ಇದಕ್ಕಾಗಿಯೇ 20 ಲಕ್ಷ ಅನುದಾನ ಇದೆ ಎಂದರು. ಹಲವಾರು ಈಗ ಸನ್ಮಾನ್ಯ ಶಿವಶಂಕರ್ ಕಲ್ಲೂರು ಅವರು ಹೇಳಿದಂಗ ಹೋರಾಟಗಳ ಮುಖಾಂತರ ಬಹಳಷ್ಟು ಇಲ್ಲಿ ಅವಕಾಶಗಳನ್ನು ಪಡೆದಿದ್ದು ನಾನು ಸಹ ಕಂಡಿದ್ದೇನೆ. ಈ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಆಗಿದ್ದು ನನಗೂ ಸಹ ಬಹಳಷ್ಟು ಸಂತೋಷವನ್ನು ಉಂಟು ಮಾಡೈತಿ. ಮತ್ತು ನವಲಗುಂದದ ತಾಲೂಕು ಪಂಚಾಯಿತಿಯಲ್ಲಿ ಹಲವಾರು ಅಧಿಕಾರಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶಿವಕುಮಾರ್ ಸ್ವಾಮೀಜಿಗಳು, ಗ್ರಾಮಗಳಿಗೆ ಬೇಕಾಗುವ ಮೂಲ ಸೌಲಭ್ಯಗಳನ್ನು ಒದಗಿಸಲು ನೂತನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಾಮಾಣಿಕ ಸೇವೆ ಮಾಡುವಂತಾಗಲಿ ಎಂದು ಇನ್ನು ಬರೋರು 2, 3, 4, 5 ಆಗ್ತಾವ, 1 ಆಗಕ್ಕೆ ಸಾಧ್ಯ ಇಲ್ಲ. ಬಹಳ ಹೆಮ್ಮೆ ಅನ್ನಿಸ್ತದೆ. ಇವರು ಆ ಮಾತನ್ನು ನನಗೆ ಹಿಂಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಅಂತ ಹೇಳಿದ ತಕ್ಷಣವೇ ನಾನಂದೆ ನಿಮಗೂ ಭಾಳ ಅದೃಷ್ಟ ಐತೆ ನೋಡ್ರಿ. ಇನ್ನ ಒಂದೇ ಪ್ರಥಮ ಅಧ್ಯಕ್ಷರಾಗಿ ಬಹುತೇಕ ಇದು ಖಾಯಂ ಲಿಸ್ಟ್ ಉಳಿತೈತಿ, ಇನ್ನು ಮುಂದೆ ಎಷ್ಟು ಜನ ಅಧ್ಯಕ್ಷರಾದ್ರು. ನೂತನ ತಾಲೂಕು ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರಿದ್ದು 3 ಮಾತ್ರ ಉಪಸ್ಥಿತರಿದ್ದರು, ಹಾಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಭಾಗವಹಿಸಿರಲಿಲ್ಲ. ಕಿರಣ್ ಕುಮಾರ್ ಪೂಜಾರ್, C9 News ಕನ್ನಡ, ಅಣ್ಣಿಗೇರಿ.